ಚಾಮರಾಜಪೇಟೆಯ ಆ ಹೋಟೆಲ್ನಲ್ಲಿ ಸಿಸಿಬಿ ಪೊಲೀಸರು ನಡೆದುಕೊಂಡ ವರ್ತನೆ ನಮಗೆ ಬೇಸರ ತಂದಿತ್ತು. ಆದರೂ ಛಲ ಬಿಡಲಿಲ್ಲ. ಇವರನ್ನ ಬಂಧಿಸಿದ್ರೆ ಅದೆಷ್ಟೋ ಅಮಾಯಕರಿಗೆ ನಡೆಯಬಹುದಾಗಿದ್ದ ವಂಚನೆ ತಪ್ಪಿಸಿದಂತಾಗತ್ತೆ ಅನ್ನೋದು ನಮ್ಮ ಉದ್ದೇಶವಾಗಿತ್ತು. ಹೀಗಾಗಿ ಆ ಗ್ಯಾಂಗ್ ಅನ್ನ ಮಟ್ಟ ಹಾಕಲು ನಾವು ನಿರ್ಧಾರ ಮಾಡಿದ್ರಿಂದ ಅವರ ಜೊತೆ ಸಾಕಷ್ಟು ವಿಶ್ವಾಸದಿಂದಲೇ ಇದ್ದೆವು. ಹಣದ ಬಂಡಲ್ ಇದೆ ಅಂತ ಸೃಷ್ಟಿಸಲಾದ ಬ್ಯಾಗ್ ಒಂದನ್ನ ಅವರಿಗೆ ತೋರಿಸಿ ಅವರನ್ನ ನಂಬಿಸುತ್ತಿದ್ದೆವು. ಹಣ ಕಮ್ಮಿ ಇದೆ, ನಾಳೆವರೆಗೂ ಕಾಲಾವಕಾಶ ಕೊಡಿ, ಆ ವಿಶೇಷ ಮಣಿಯನ್ನ ಯಾರಿಗೂ ಮಾರಬೇಡಿ ಎಂದು ಹೇಳಿ ಮಾರನೇ ದಿನ ಬೆಳಗ್ಗೆ ಫೋನ್ ಮಾಡ್ತೀವಿ. ಅವರು ಈ ಬಾರಿ ನಮ್ಮನ್ನ ಬರೋದಕ್ಕೆ ಹೇಳಿದ್ದು ಆರ್ಎಂಸಿ ಯಾರ್ಡ್ ಬಳಿಯ ಒಂದು ಮನೆಗೆ. ಅಂದುಕೊಂಡಂತೆ ಅವರಿಗೆ ಒಂದಿಷ್ಟು ಸಂಶಯ ಬಾರದಂತೆ ನೋಡಿಕೊಂಡಿದ್ವಿ. ಆ ಮನೆಗೆ ಹೋಗುವ ಮುನ್ನವೇ ಯಶವಂತಪುರ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿ ಕೊಟ್ಟವು. ಅವರು ಕೂಡ ನಮ್ಮ ಕಾರ್ಯಾಚರಣೆಗೆ ಸ್ಪಂದಿಸಿ ಆಂಧ್ರದ ಈ ಕದೀಮರನ್ನ ಹಿಡಿಯಲು ನೇಮಿಸಿದ್ರು. ಅವರನ್ನ ಬಂಧಿಸಲು ಆ ಮನೆಯ ಸುತ್ತಮುತ್ತ ಖಾಕಿ ಪಡೆ ಕಾದು ಕುಳಿತಿತ್ತು. ಈ ಖದೀಮರ ಗ್ಯಾಂಗ್ನ ನಾಯಕಿ ಭಾಗ್ಯಲಕ್ಷ್ಮಿಗೆ ಕಾಲ್ ಮಾಡಿದಾಗ ಆಂಧ್ರದ ಸತ್ಯನಾರಾಯಣ್ ಎಂಬುವವರನ್ನ ಕಳಿಸ್ಕೊಡ್ತೀವಿ, ಬೇಗ ವ್ಯವಹಾರ ಮುಗಿಸ್ಬಿಡಿ, ಇಲ್ದಿದ್ರೆ ನಾವು ಬೇರೆಯವರಿಗೆ ಅದನ್ನ ಮಾರಾಟ ಮಾಡ್ತೀವಿ ಅಂತ ಆವಾಜ್ ಹಾಕ್ತಾಳೆ. ನೀವು ಬನ್ನಿ ಮೇಡಮ್ ಅಂದ್ರೆ ಆಕೆ ಮಾತ್ರ ಯಾವುದೇ ಕಾರಣಕ್ಕೂ ಅಲ್ಲಿಗೆ ಬರಲೇ ಇಲ್ಲ. ನಾವು ಆರ್ಎಂಸಿ ಯಾರ್ಡ್ನ ಬಳಿ ಕಾಯ್ತಾಗಿದ್ವಿ. ಸತ್ಯನಾರಾಯಣ್ ಎಂಬ ಡೀಲರ್ ಕರೆ ಮಾಡಿ ಒಂದು ಲೊಕೇಶನ್ ಕಳಿಸಿದ. ಐಟಮ್ ಇಲ್ಲೇ ಇದೆ, ಕ್ಯಾಶ್ ತಗೊಂಡ್ ಬಂದ್ಬಿಡಿ ಅಂದ. ನಾವು ಮತ್ತು ಪೊಲೀಸರು ಹಾಕಿದ ಪ್ಲಾನ್ ನಂತೆಯೇ ಎಲ್ಲವೂ ನಡೀತು. ಅವನು ಹೇಳಿದ್ದ ಮನೆಗೆ ಹೋಗಿ ಹಣದ ಬ್ಯಾಗ್ ಕೊಟ್ಟು ಮಣಿಯನ್ನ ಎಕ್ಸ್ಚೇಂಜ್ ಮಾಡಿಕೊಳ್ಳುತ್ತಿದ್ದಾಗ್ಲೇ ಪೊಲೀಸರು ಎಂಟ್ರಿ ಆಗಿ ನಡೀರಿ ಜೈಲ್ಗೆ ಅಂದ್ರು. ಸ್ಟೋರಿಯ ಸ್ಟಿಂಗ್ ಆಪರೇಷನ್ ಅಲ್ಲಿಗೆ ಸಕ್ಸಸ್ ಆಯಿತು. ಆದ್ರೆ ಪೊಲೀಸರ ಎಂಟ್ರಿಯ ವಿಚಾರ ತಿಳಿದ ಆಕೆ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಜಾಗ ಖಾಲಿ ಮಾಡಿದ್ಲು. ಆಕೆಗಾಗಿ ಪೊಲೀಸರ ಹುಡುಕಾಟ ಶುರುವಾಗಿದೆ. ಎಂಥ ಮತ್ತೊಂದು ಖತರ್ನಾಕ್ ತಂಡ ಈಗಾಗಲೇ ರಾಜ್ಯದ ಹಲವು ಕಡೆ ಅಡ್ಡಾಡುತ್ತಿದ್ದು. ಯಾವುದೇ ಟೈಮ್ನಲ್ಲಿ ನಿಮಗೂ ಫೋನ್ ಮಾಡಿ ವಿಜಯನಗರ ಸಾಮ್ರಾಜ್ಯದ ಆಭರಣಗಳ ಕಥೆ ಹೇಳಬಹುದು. ಯಾವುದಕ್ಕೂ ನೀವು ಹುಷಾರಾಗಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಬೇಕಾದ ವಿಳಾಸ ಕವರ್ ಸ್ಟೋರಿ ವಿಭಾಗ, ಸುವರ್ಣ ನ್ಯೂಸ್, ನಂಬರ್ 36 ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in.